ಬರೋಡಾದ ಈ ಶ್ರಮಜೀವಿ ದಂಪತಿ 10x10 ಕೋಣೆಯ ಮಿತಿಯಲ್ಲಿ ಕಾಶ್ಮೀರಿ ಕೇಸರಿ ಬೆಳೆಸುವ ಮೂಲಕ ಅದ್ಭುತ ಸಾಧನೆ ಮಾಡಿದ್ದಾರೆ. ಸ್ಟಾಕ್ ಟ್ರೇಡಿಂಗ್ನಲ್ಲಿ ತೊಡಗಿಕೊಂಡಿರುವ ವೈಭವ್ ಮತ್ತು ಸಂಶೋಧನಾ ವೃತ್ತಿಯಲ್ಲಿರುವ ಆಸ್ಥಾ ಇಬ್ಬರು ವೃತ್ತಿಪರರಾಗಿದ್ದು, ತಮ್ಮ ಆರಂಭಿಕ ಪ್ರಯತ್ನದಲ್ಲಿ 20-25 ಗ್ರಾಂ ಕೇಸರಿಯ ಗಮನಾರ್ಹ ಇಳುವರಿಯನ್ನು ಪಡೆದರು. ತಮ್ಮ ಸಾಂಪ್ರದಾಯಿಕ ವೃತ್ತಿ ಜೀವನದಿಂದ ಭಿನ್ನವಾಗಿ ದಂಪತಿಗಳು ಹೈಡ್ರೋಫೋನಿಕ್ಸ್ನಲ್ಲಿ ತೊಡಗಿಕೊಂಡರು ಮತ್ತು ಏರೋಫೋನಿಕ್ಸ್ ವಿಧಾನವನ್ನೂ ಕಂಡುಕೊಂಡರು. ಆ ಮೂಲಕ ಕೇಸರಿ ಕೃಷಿಯಲ್ಲಿ ಸಕ್ರಿಯರಾದರು. ಕಾಶ್ಮೀರದಿಂದ ಕೇಸರಿ ಬೀಜಗಳನ್ನು ಸಂಗ್ರಹಿಸಿದ ಅವರು ತಮ್ಮ ಮೊದಲ ಪ್ರಯತ್ನದಲ್ಲಿ ಕೇಸರಿ ಹೂವುಗಳನ್ನು ಯಶಸ್ವಿಯಾಗಿ ಬೆಳೆದರು. ವೈಭವ್ ಮತ್ತು ಆಸ್ಥಾ ತಮ್ಮ ಸ್ಟಾರ್ಟ್ಅಪ್ ಅನ್ನು ಶೈಕ್ಷಣಿಕ ವೇದಿಕೆಯಾಗಿ ಪರಿವರ್ತಿಸಲು ಬಯಸುತ್ತಿದ್ದಾರೆ. ಈ ಕೃಷಿ ವಿಧಾನವನ್ನು ಅಳವಡಿಸಿಕೊಳ್ಳಲು ಆಸಕ್ತಿ ಹೊಂದಿರುವವರಿಗೆ ತರಬೇತಿಯನ್ನು ನೀಡುತ್ತಾರೆ. ಗುಜರಾತ್ ಮಸಾಲೆ ರಫ್ತುದಾರ ರಾಜ್ಯವಾಗಿ ವಿಕಸನಗೊಳ್ಳುವುದನ್ನು ನಿರೀಕ್ಷಿಸುತ್ತಿರುವ ಈ ದಂಪತಿ ಕೇಸರಿಗೆ ಹೆಚ್ಚಿನ ಮೌಲ್ಯ ಇರುವುದನ್ನು ಗಮನಾರ್ಹವಾಗಿ ಪರಿಗಣಿಸಿದ್ದಾರೆ.